ರಾಯಚೂರು ಜಿಲ್ಲೆಯ ಲಿಂಗಸುಗೂರು ತಾಲೂಕಿನ ನಡುಗಟ್ಟೆ ಪ್ರದೇಶಗಳಾದ ಶೀಲಹಳ್ಳಿ ಹಂಚಿನಾಳ ಸೇತುವೆ ಮುಳುಗಡೆಯಾಗಿವೆ. ನಾರಾಯಣಪುರ ಆನೆಕಟ್ಟಿನಿಂದ ಕೃಷ್ಣಾ ನದಿಗೆ 2 ಲಕ್ಷ ಕ್ಯೂಸೆಕ್ ನೀರು ಹರಿಬಿಟ್ಟ ಹಿನ್ನೆಲೆ ಶೀಲಹಳ್ಳಿ ಹಂಚಿನಾಳ ಬ್ರಿಡ್ಜ್ ಸಂಪೂರ್ಣ ಮುಳುಗಿದೆ. ನಡುಗಡ್ಡೆ ಪ್ರದೇಶಗಳಾದ ಯರಗೋಡಿ, ಯಳಗುಂದಿ, ಕಡದರಗಡ್ಡಿ, ಕರಕಲಗಡ್ಡಿ, ಮ್ಯಾದರಗಡ್ಡಿ ಗ್ರಾಮಗಳಿಗೆ ಸಂಪರ್ಕ ಕಡಿತಗೊಂಡಿದೆ ಎಂದು ಹಂಚಿನಾಳ ಗ್ರಾಮದ ಮೌನೀಶ್ ಪೂಜಾರಿ ಮಾಹಿತಿ ನೀಡಿದರು. ನನ್ನ ಹೆಸರು ಮೌನೀಶ್ ಪೂಜಾರಿ ಅಂತೇಳಿ. ಈ ಆಲ್ರೆಡಿ ಶೀಲಹಳ್ಳಿ ಮತ್ತು ಹಂಚಿನಾಳ ಸೇತುವೆ ಸಂಪೂರ್ಣವಾಗಿ ಹೋಗಿ ಮುಳುಗಡೆ ಆಗಿದ್ದು ನೀವೆಲ್ಲರೂ ಈ ಮುಖಾಂತರ ನೋಡ್ತಾ ಇದ್ರಿ. ಇಲ್ಲಿ ನಾವು ಹೇಳೋದಿಷ್ಟೇ, ಪ್ರತಿ ವರ್ಷನೂ ಅಧಿಕಾರಿಗಳು ಬರ್ತಾರೆ, ನೋಡ್ತಾರೆ, ಹೋಗ್ತಾರೆ. ಪ್ರತಿ ವರ್ಷದೂ ಸೇತುವೆ ಮುಳುಗಡೆ ಹಾಕ್ಬಿಡ್ತದೆ. ನದಿ ಪ್ರಾಂತ್ಯದ ರೈತರ ಮೋಟರ್ಗಳು ಸುಮಾರು ನದಿ ಬಂದು ಸರ್ತಿವೊಮ್ಮೆ 100-150 ಮೋಟರ್ಗಳು ಮುಳುಗಡೆ ಹಾಕ್ತಾ ಹೋಗ್ತಾವೆ. ಕಡದರಗಡ್ಡಿ ಬಂತು, ಯಳಗುಂದಿ, ಯರಗೋಡಿ ಎಲ್ಲ ನದಿ ಪ್ರಾಂತ್ಯದ ಜನರು ಮೋಟರ್ಗಳು ಮುಳುಗಡೆ ಹಾಕ್ತಾವೆ. ರೈತರುಗಳು ಕೇಳೋರೇ ಯಾರಿಲ್ಲ. ಅದೇ ರೀತಿಯಾಗಿ ನಡುಗಡ್ಡೆ ಭಾಗಕ್ಕೆ ಸೇತುವೆ ಕಡಿತಗೊಂಡ ತಕ್ಷಣ ಒಂದು ಆರೋಗ್ಯದ ವ್ಯವಸ್ಥೆ ಇಲ್ಲ, ಒಂದು ಸರಿಯಾದ ಆಸ್ಪತ್ರೆ ಇಲ್ಲ, ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸ್ತಿದ್ದಾರೆ. ಶಾಸಕರಿರ್ಬೋದು, ಸಂಸದರಿರ್ಬೋದು, ಈ ನಡುಗಡ್ಡೆ ಭಾಗಕ್ಕೆ ಒಂದು ಸರಿಯಾದ ಒಂದು ಸಜೆಷನ್ ಕೊಡಬೇಕು, ಒಂದು ಶಾಶ್ವತವಾದ ಪರಿಹಾರ ಕೊಡಬೇಕಂತ ಪರಿಹಾರ ಕೊಡಬೇಕಂತೇಳಿ ಈ ಮೂಲಕ ನಾವು ಶಾಸಕರಿಗೆ ಮತ್ತು ಈ ಜಿಲ್ಲಾಧಿಕಾರಿ ಇರ್ಬೋದು, ತಾಲೂಕಾಧಿಕಾರಿಗಳಿಗಿರ್ಬೋದು, ಅವ್ರಿಗೆಲ್ಲರಿಗೆ ಈ ಮೂಲಕ ನಾವು ಮನವಿ ಮಾಡ್ತಿದ್ದೀವಿ. ನಡುಗಡ್ಡೆ ಭಾಗದವರಿಗೆ ನಾವು ಸುಮಾರು ಈಗ ಈ ಶೀಲಹಳ್ಳಿ ಸೇತುವೆ ಮುಳುಗಡೆ ಆದ ತಕ್ಷಣ ನಾವು ಜಲದುರ್ಗ ಭಾಗದಿಂದ ಸುಮಾರು 30-35 ಕಿಲೋಮೀಟರಿಂದ ಸುತ್ತಾಡ್ಕೊಂಬರ್ಬೇಕು. ಅದಕ್ಕೆ ಆರೋಗ್ಯ ಪರಿಸ್ಥಿತಿ ಸರಿ ಇಲ್ಲದ ಕಾರಣ ಈ ನಡುಗಡ್ಡೆ ಭಾಗಕ್ಕೆ ಒಂದು ಆರೋಗ್ಯ ಇಲಾಖೆ ಆಗಬೇಕು. ಆಮೇಲೆ ಸರಿಯಾದ ರೀತಿ ಕುಡಿಯೋಕೆ ನೀರಿಲ್ಲ ಜನಗಳಿಗೆ. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಕೆಲಸ ಮಾಡ್ಬೇಕಂತೇಳಿ ಈ ನಡುಗಡ್ಡೆ ಭಾಗಕ್ಕೆ ಒಂದು ತಾವೆಲ್ಲರೂ ಕೆಲಸ ಮಾಡಿದ್ರೆ ಈ ನಡುಗಡ್ಡೆ ಭಾಗಕ್ಕೆ ಒಂದು ಸರಿಯಾದ ಸೌಲಭ್ಯವನ್ನು ಕೊಟ್ಟಂತೆ ಆಗುತ್ತೆ ಅಂತೇಳಿ ಅಧಿಕಾರಿಗಳಿಗೆ ಮತ್ತು ಶಾಸಕರಿಗೆ ಆಮೇಲೆ ಸಂಸದರಿಗೆ ಮಾನ್ಯ ಸಂಸದರಿಗೆ ಈ ಮೂಲಕ ಮನವಿ ಮಾಡ್ತಿದ್ದೇವೆ. ಬಸವರಾಜು 100 SNIN TV ಲಿಂಗಸುಗೂರು.